ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೇವಣ್ಣ ಪುತ್ರ ಪ್ರಜ್ವಾಲ್ ಯಾವ ಕಾರಣಕ್ಕಾಗಿ ದೇಶ ಬಿಟ್ಟು ಹೋಗಿದ್ದಾನೆ ಗೊತ್ತಿಲ್ಲ. ರೇವಣ್ಣ ಜಾಮೀನು ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಈ ರೀತಿಯಾಗಿ ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ವಾದ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಹೊಂದಿದ್ದಾನೆ. ಅವರ ತಂದೆ ತಾಯಿಗೆ ಯಾವ ಕಾರಣವನ್ನ ಹೇಳಿಬಿಟ್ಟು ಅವನು ಹೋಗಿದ್ದಾನೆ ಆ ಪ್ರಜ್ವಲ್? ದೇಶದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಏನಾದರೂ ಹೋಗಿದ್ದಾನಾ ಅಂತ ಹೇಳಿ ಇಲ್ಲಿ ಲಾಯರ್ ಪ್ರಶ್ನೆ ಮಾಡ್ತಾ ಇರೋದು. ದೇಶ ಬಿಟ್ಟು ಹೋಗಿರೋ ಪ್ರಜ್ವಲ್ ರೇವಣ್ಣ ನಡೆ ಬಗ್ಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ನಲ್ಲೇ ಲೇವಡಿ ಮಾಡಿದ್ದಾರೆ. ದೇಶದ ಬಗ್ಗೆ ಚರ್ಚೆ ಮಾಡಕ್ ಹೋಗಿರಬೇಕು ಅಂತ. ಇದು ರೇವಣ್ಣ ಅವರ ಜಾಮೀನು ಅರ್ಜಿ ಸಲ್ಲಿಕೆ ವಿಚಾರಣೆಯ ಸಂದರ್ಭದಲ್ಲಿ ತಾಯಿ ಮೇಲೆ ನಡೆದಂತಹ ಅತ್ಯಾಚಾರ ದೃಶ್ಯವನ್ನ ದೂರುದಾರ ನೋಡಿದ್ದಾನೆ. ದೂರುದಾರನಾದ ಸಂತ್ರಸ್ತಿಗ ಮಗ ಅತ್ಯಾಚಾರದ ದೃಶ್ಯವನ್ನ ನೋಡಿದ್ದಾನೆ. ಕೋರ್ಟ್ ಮುಂದೆ ಗಂಭೀರ ವಿಚಾರವನ್ನ ಇಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ಪ್ರಸ್ತಾಪವನ್ನ ಮಾಡಿರುವುದು. ತನ್ನ ಸ್ನೇಹಿತರ ಮೊಬೈಲ್ನಲ್ಲಿ ತಾಯಿ ಮೇಲಿನ ದೌರ್ಜನ್ಯವನ್ನ ಆ ದೂರುದಾರ ನೋಡಿದ್ದಾನೆ. ಅದಕ್ಕಿಂತ ದುರಾದೃಷ್ಟ ಇನ್ನೇನಿದೆ ಅಂತ ಅಶೋಕ್ ನಾಯಕ್ ಎಸ್ಪಿಬಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಾಯಿ ಮೇಲೆ ನಡೆದಂತಹ ದೌರ್ಜನ್ಯವನ್ನ ಆ ವಿಡಿಯೋವನ್ನ ತನ್ನ ಸ್ನೇಹಿತರ ಅಥವಾ ಯಾರ್ದೋ ಮೊಬೈಲಲ್ಲಿ ನೋಡಿದ್ದಾನೆ. ಇದಕ್ಕಿಂತ ದೌರ್ಭಾಗ್ಯ ಇನ್ನೇನಿದೆ? ಈಗಂತೇಳಿ ಜಡ್ಜ್ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ದುರಾದೃಷ್ಟ ಇನ್ನೇನಿದೆ ಅದಕ್ಕಿಂತ? ನಾಲ್ಕು ದಿನಗಳ ಕಾಲ ಅನುಭವಿಸಿದಂತಹ ಯಾತನೆಯನ್ನ ಸಂತ್ರಸ್ತೆ ಹೇಳಿಕೊಂಡಿದ್ದಾರೆ. ತಾಯಿ ಮೇಲೆ ನಡೆದಂತಹ ಅತ್ಯಾಚಾರ ದೃಶ್ಯವನ್ನ ದೂರುದಾರ ನೋಡಿದ್ದಾನೆ. ಈ ರೀತಿಯಾಗಿ ದೂರುದಾರರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಪ್ರಸ್ತಾಪವನ್ನ ಮಾಡಿದ. ಹೀಗಾಗಿ ಇವತ್ತು ಜಾಮೀನ್ ಸಿಗುತ್ತಾ ಅಥವಾ ಜೈಲೇ ಮುಂದುವರಿಯುತ್ತಾ ಗೊತ್ತಿಲ್ಲ. ವಾದ ಪ್ರತಿವಾದ ಎರಡೂ ಕಡೆಯಿಂದಲೂ ಕೂಡ ತುಂಬಾ ಟೈಟ್ ಆಗಿ ಆಗ್ತಾ ಇದೆ. ಒಂದ್ ಕಡೆ ಪ್ರಜ್ವಲ್ ವಿಚಾರ ಪ್ರಸ್ತಾಪ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ದೂರುದಾರರ ವಿಚಾರ, ಸಂತ್ರಸ್ತೆಯ ಮಗನ ವಿಚಾರ ಕೂಡ ಚರ್ಚೆ ಆಗಿದೆ. ತಾಯಿ ಮೇಲಿನ ದೌರ್ಜನ್ಯ ನಡೆದಂತಹ ವಿಡಿಯೋವನ್ನ ತನ್ನ ಸ್ನೇಹಿತರ ಮೊಬೈಲ್ ಅಲ್ಲಿ ನೋಡಿದ್ದಾನೆ ಆತ, ಸಂತ್ರಸ್ತೆಯ ಮಗ ಆತ. ತನ್ನ ತಾಯಿ ಮೇಲೆ ಯಾವ ರೀತಿ ದೌರ್ಜನ್ಯ ಆಯ್ತು ಅಂತ ನೋಡಿದ್ದಾನೆ ಅಂದ್ಮೇಲೆ ಅದಕ್ಕಿಂತ ದೌರ್ಭಾಗ್ಯ ದುರಾದೃಷ್ಟ ಇನ್ನೇನಿದೆ? ನಿನ್ನೆ ವೈರಲ್ ಆಗಿರೋ ಸಂತ್ರಸ್ತೆ ಸ್ಪಷ್ಟನೆ ವಿಡಿಯೋ ಇದ್ರ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ ಎಸ್ಪಿಪಿ. ವೈರಲ್ ಆಗಿರೋ ವಿಡಿಯೋದಲ್ಲಿ ರೇವಣ್ಣ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ನ್ಯಾಯಾಲಯದ ದಾರಿ ತಪ್ಪಿಸುವಂತಹ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದ. ನಿನ್ನೆ ವೈರಲ್ ಆಗಿರುವಂತಹ ಸಂತ್ರಸ್ತೆ ಸ್ಪಷ್ಟನಾ ವಿಡಿಯೋದರ ಬಗ್ಗೆ ಎಸ್ಪಿಪಿ ಜಡ್ಜ್ ಗಮನಕ್ಕೆ ತಂದಿದ್ದಾರೆ. ಇದೆಲ್ಲ ದಾರಿ ತಪ್ಪಿಸುವಂತಹ ಕೆಲಸ. ಆ ವಿಡಿಯೋದಲ್ಲಿ ಸಂತ್ರಸ್ತೆ ಹೇಳ್ಕೊಳ್ತಾಳೆ ನನ್ನನ್ನು ಕಿಡ್ನಾಪ್ ಮಾಡಿಲ್ಲ ಅಂತ. ಇದೆಲ್ಲವೂ ಕೂಡ ಕೋರ್ಟ್ನ ದಾರಿ ತಪ್ಪಿಸುವಂತಹ ಕೆಲಸಗಳು. ಹೀಗಂತ ಹೇಳಿ ಜಡ್ಜ್ ಮುಂದೆ ನಿನ್ನೆ ಸಂತ್ರಸ್ತೆಯದ್ದು ಎನ್ನಲಾದಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಲ್ಲ, ಆ ಬಗ್ಗೆ ಎಸ್ಪಿಪಿ ಅಶೋಕ್ ನಾಯಕ್ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಜೊತೆಗೆ ಇದೆಲ್ಲವನ್ನ ಕೂಡ ಮುಂದಿಟ್ಟು ವಾದವನ್ನ ಮಾಡ್ತಾ ಜಾಮೀನ್ ಕೊಡಬಾರದು ರೇವಣ್ಣ ಅವರಿಗೆ ಅಂತೇಳಿ ಎಸ್ಪಿಪಿ ತಮ್ಮ ವಾದವನ್ನ ಮಂಡಿಸ್ತಾ ಇರೋದು. ಇಲ್ಲಿ ಬೇಲ್ ಕೊಡಬೇಕು ಅನ್ನುವ ವಾದಕ್ಕಿಂತ ಬೇಲ್ ಕೊಡಬಾರದು ಅನ್ನುವ ವಾದ ಇದೆಯಲ್ಲ, ಆ ಕಡೆನೇ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಅಶೋಕ್ ನಾಯಕ್ ಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಏನೇನಾಗ್ತಾ ಇದೆಯಲ್ಲ ಎಲ್ಲವೂ ಕೂಡ ನ್ಯಾಯಾಲಯದ ದಾರಿ ತಪ್ಪಿಸುವ ಕೆಲಸ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಡೆ ಪ್ರಜ್ವಲ್ ದೇಶ ಬಿಟ್ಟು ಹೋಗಿದ್ದಾನೆ, ಯಾಕೆ ಹೋದ ಗೊತ್ತಿಲ್ಲ. ದೇಶದ ವಿಚಾರದ ಬಗ್ಗೆ ಏನೋ ಚರ್ಚೆ ಮಾಡಕ್ ಹೋಗಿರಬೇಕು ಅಂತ ಹೇಳಿ ಲೇವಡಿ ಮಾಡಿ ಜೊತೆಗೆ ಸಂತ್ರಸ್ತಿಗ ಮಗನ ಬಗ್ಗೆಯೂ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾರೆ. ತನ್ನ ತಾಯಿ ಮೇಲಿನ ದೌರ್ಜನ್ಯದ ವಿಡಿಯೋವನ್ನ ಆತ ತನ್ನ ಸ್ನೇಹಿತನ ಮೊಬೈಲ್ ಅಲ್ಲಿ ನೋಡಿದ್ದಾನೆ ಅಂತ ಹೇಳಿದ್ರೆ ಇದಕ್ಕಿಂತ ದುರಾದೃಷ್ಟ ಇನ್ನೇನಿದೆ? ಜೊತೆಗೆ ಸ್ಪಷ್ಟನೆಯ ವಿಡಿಯೋ ವೈರಲ್ ಆಯ್ತು. ಭವಾನಿ ಅಕ್ಕಂದಾಗ್ಲಿ, ರೇವಣ್ಣ ಆಗ್ಲಿ, ಪ್ರಜ್ವಲ್ ಆಗ್ಲಿ, ಸತೀಶ್ ಬಾಬಣ್ಣ ಆಗ್ಲಿ, ಯಾರು ಕೂಡ ನನಗೆ ತೊಂದರೆ ಕೊಟ್ಟಿಲ್ಲ, ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ, ನಾನು ಸೇಫ್ ಆಗಿದ್ದೀನಿ ಅಂತ ಹೇಳಿ ಎಸ್ಐಟಿ ಇವರನ್ನ
ಎಲ್ಲಿಂದ ಸೇಫ್ ಮಾಡಿದ್ರಲ್ಲ ಅದಕ್ಕೂ ಮುಂಚಿತವಾಗಿ ಮಾಡಿರುವಂತಹ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಆ ವಿಡಿಯೋದ ಬಗ್ಗೆ ಅಶೋಕ್ ನಾಯಕ್ SPP ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಈ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಸಂತ್ರಸ್ತೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಈ ರೀತಿಯಾಗಿ ನಾನೇ ಬೇಸರ ಮಾಡ್ಕೊಂಡು ಬಂದಿದ್ದೀನಿ ಸಂಬಂಧಿಕರ ಮನೆಯಲ್ಲಿ, ಯಾರು ನನ್ನನ್ನು ಕಿಡ್ನಾಪ್ ಮಾಡಿಲ್ಲ, ಯಾರೂ ಕೂಡ ತೊಂದರೆ ಕೊಟ್ಟಿಲ್ಲ. ಭವಾನಿ ರೇವಣ್ಣ, HD ರೇವಣ್ಣ, ಪ್ರಜ್ವಲ್ ರೇವಣ್ಣ ಯಾರೂ ಕೂಡ ನನಗೇನೂ ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದಾರಲ್ಲ, ಇದೆಲ್ಲವೂ ಕೂಡ ಕೇವಲ ಕೋರ್ಟಿನ ದಾರಿ ತಪ್ಪಿಸುವ ಕೆಲಸ. ಯಾವುದೇ ಹುರುಳಿಲ್ಲ ಇದಕ್ಕೆ. ಹೀಗಂತೇಳಿ ಅಶೋಕ್ ನಾಯಕ್ SPP ವಾದವನ್ನ ಮಂಡಿಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.